ಕರ್ಮ ಸಂಕಟದಲ್ಲಿ ನೀನು ಸಿಲುಕಿದ್ದೀಯ. ನಿಜ, ಜೀವದಾಸ್ಯನ್ನ ಹೊತ್ತು ನೀರಿನಲ್ಲಿ ಹೋಗಿ ಕುಳಿತವನನ್ನ ಕೊಲ್ಲುವುದು ಹೇಗೆ? ಅದು ಸೂಕ್ತವಾದವೋ ಶ್ರಮವೋ ಎನ್ನುವುದಾಗಿ. ಹೌದು ಯುಧಿಷ್ಠಿರ, ಏನು ಒಮ್ಮೊಮ್ಮೆ ಆಶ್ಚರ್ಯವಾಗ್ತದೆ, ಯಾಕೋ ಇನ್ನೊಮ್ಮೆ ಸಂತೋಷವಾಗ್ತದೆ. ಯಾಕೆ ಅಂತ ಬೇಕಲ್ಲ, ಯಾಕೆ ಹೇಳು? ನಿನಗೆ ತಂದೆ ತಾಯಿಯವರು ಇಟ್ಟಂತ ಹೆಸರು ಯುಧಿಷ್ಠಿರ ಎನ್ನುವುದಾಗಿ. ಹೌದು, ಆದರೆ ಲೋಕದ ಜನರು ಕೊಂಡಾಡುವುದು ಹೇಗೆ? ಧರ್ಮರಾಯ. ಇದಕ್ಕೆ ಕಾರಣ, ನೀನು ಯಾವುದೇ ಒಂದು ಕಾರ್ಯವನ್ನ ಮಾಡ ಹೊರಟರು ಧರ್ಮ ಅಧರ್ಮವನ್ನ ನೋಡಿ ಮಾಡುವ. ನಿಜ, ಧರ್ಮದ ನೆಲೆಯಲ್ಲಿ ಪ್ರತಿಯೊಂದು ಕಾರ್ಯವನ್ನ ಮಾಡುತ್ತಾ ಇದ್ದವ. ಹಾಗಾಗಿ ಧರ್ಮರಾಯ ಎನಿಸಿಕೊಂಡವನು. ನಿಜ, ಹಿಂದೆ ತ್ರೇತ್ರೆಯಲ್ಲಿ ಶ್ರೀರಾಮಚಂದ್ರ ತನ್ನ ಆದರ್ಶಗಳಿಂದ ಯೋಗ್ಯನಾಗಿದ್ದನಂತೆ. ಬಹುಶಃ ಈ ದ್ವಾಪರಾಯುಗದಲ್ಲಿ ಅವನಷ್ಟೇ ಯೋಗ್ಯತೆವಂತನಾದವನು ನೀನು ಅಂತ ನನ್ನ ಭಾವನೆ. ಆದರೆ ಈ ಕೌರವನ ವಿಷಯದಲ್ಲಿ ಸ್ವಲ್ಪ ತಪ್ಪಿದೆಯೋ ಅಂತ ಅನಿಸ್ತಾ ಉಂಟು. ಯಾಕೆ ಅಂತ ಬೇಕಲ್ಲ, ಯಾಕೆ? ಕೌರವ ಯಾರು? ಅವ ಮಾಡುವಂತಹ ಕಾರ್ಯ ಏನು? ಮಾಡಿದಂತಹ ಕಾರ್ಯ ಏನು ಅಂತ ಯೋಚನೆ ಮಾಡಿದ್ರೆ ದೇವ ನೀನು ತಪ್ಪು ಹೆಜ್ಜೆನಿಟ್ಟಿದ್ದೀಯ. ದೇವ ಅವನಂತ ತಪ್ಪನ್ನ ಏನ್ ಮಾಡಿದಾನೆ ಎನ್ನುವುದು, ಏನು ಮಾಡಿದ್ದಾನೆ ಎನ್ನುವುದಕ್ಕಿಂತಲೂ ಅವನು ಧರ್ಮಿಷ್ಠನಲ್ಲೋ. ಯಾಕೋ ಅಧರ್ಮದ ಪಥದಲ್ಲಿ ಸಾಗುವವ. ಯಾವತ್ತಿಗೂ ಚಂದ್ರವಂಶದಲ್ಲಿ ಉದ್ಭವಿಸಿದಂತಹ ನೀನು ಒಬ್ಬ ಕ್ಷತ್ರಿಯ ಹೌದು ಅಲ್ಲವೋ? ಕ್ಷತ್ರಿಯನಾದವನು ಧರ್ಮದ ನಡೆಯಲ್ಲಿ ನಡೆಯುತ್ತಾನೆ ಅಂತಾದ್ರೆ ದುಷ್ಟರನ್ನ ಸಂಹರಿಸಬೇಕಾದದ್ದು ಅವನ ಕರ್ತವ್ಯ. ಒಂದಾರು ಹೇಳಿ, ಆ ರೀತಿ ಮಾಡಿದೆ ಅಂತಾದ್ರೆ ಭೂಮಿಯ ಭಾರದ ಹರಣಕ್ಕಾಗಿ ಒಂದು ಒಳ್ಳೆಯ ಕಾರ್ಯವನ್ನ ಮಾಡಿದ ಆಗ್ತಾ ಇತ್ತು. ಅದನ್ನ ಬಿಟ್ಟು ಸಮಯವನ್ನ ವ್ಯರ್ಥಗೊಳಿಸ್ತಾ ಇದೀಯ. ಯಾಕೆ ಇದು ಧರ್ಮವೋ ಸೂಕ್ತವೋ ಅಥವಾ ನಲಿಕೆ ಇರ್ತಾ ಇದೀಯ? ನನ್ನ ನೆಲೆಯಲ್ಲಿ ಅವನನ್ನು ಕೊಲ್ಲುವುದೇ ಧರ್ಮ. ಅವನಂತ ಪಾಪ ಏನ್ ಮಾಡಿದಂತ, ತಪ್ಪು ಮಾಡಿದ್ದೇನು ಅಂತ ಫಸ್ಟ್, ಅವನ ತಪ್ಪು ಮಾಡಿದ್ದೇನಂತ ಹಾಗು ಪಟ್ಟದಿ ನಾಡಿ. ಕಪಟದಿ ಕಪಟದಿ ಕಪಟದಿ.
ಬೇಡ ಹೇಳಬೇಕು ಅಂತ. ಆದ್ರೆ ಈ ಒಂದು ಪ್ರಕರಣಕ್ಕೆ ಮೊದಲಾಗಿ ಅವ ಶುರು ಮಾಡಿದ್ದೇವ ಏನು ಎಲ್ಲಿಂದ ಎಲ್ಲಿಂದ ಜೀವನದಲ್ಲಿ ಜೀವನವನ್ನಾಡುವಂತಹ ಪ್ರಕರಣ ಓಹ್ ಅಲ್ವಾ. ಸರಿಯಾಗಿ ನೆನಪು ಮಾಡಿಕೊಳ್ಳಬೇಕು ನೀನು. ನಾನು ಎಚ್ಚರಿಸುವುದಲ್ಲ, ಆದ್ರೂ ಮಾಡಿದಂತ ತಪ್ಪು ಅನ್ನೋದು ಕೇಳ್ತಾ ಇದ್ದೀಯ. ಹೌದು, ಈಗ ಹೇಳಬೇಕಾಯ್ತು ಏನದು. ಜೀವತೆ ಪ್ರಕರಣದಲ್ಲಿ ಮಾವನಾದಂತಹ ಶಕುನಿಯನ್ನ ಒಳಗೊಂಡು ಮೋಸದಿಂದ ಜೀವತೆವನ್ನಾಡಿ ನಿಮ್ಮನ್ನು ಸೋಲಿಸಿದ. ಓಹ್, ಪರಿಣಾಮವಾಗಿ ಅವನಿಗೆ ಗೊತ್ತಾಗಲಿಲ್ಲ. ಯಾಕೆ ಯಾಕೆ ನನಗೂ ಅಭ್ಯಾಸ ಇದ್ದಂತೆ ಅನ್ನೋ ಕಾರಣಕ್ಕಾಗ ಮೊದಲು ಹೋಗ್ಕೊಳ್ತ ಆಡ್ಲಿಕ್ಕೆ. ಪರಿಣಾಮ ಅನುಭವಿಸ, ಏನೋ ಲಾಭ ಆದ್ರೆ ಆಗ್ಲಿ ಎನ್ನುವುದಾಗಿ ಭಾವಿಸಿಕೊಂಡು ಉದ್ದೇಶ ಒಂದಿತ್ತು. ಆದ್ರೆ ಆಗ್ಲಿಲ್ಲ. ಪರಿಣಾಮವಾಗಿ ಏನಾಯ್ತು, 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಅಲ್ವಾ. ಆ ಜೀವತ ನಡೆಯುವಾಗಲಿ ಮಾನವಂತೆ ಯಾರಂತ ದ್ರೌಪದಿಯ ಮಾನ ಹರಣಕ್ಕಾಗಿ ಪ್ರಯತ್ನಿಸಿದವರು ಯಾರು ಕೇಳಿದ್ರೆ ಈ ಕೌರವನೇ ಅಲ್ವಾ. ಅಲ್ವಾ, ತುಂಬಿರುವಂತ ಸಭೆಯಲ್ಲಿ 5 ಮಡದಿಗೆ ಮುಡಿಗೆ ಕೈಗೆಕ್ಕಿ ತರ ತರದೇ ಹೇಳ ತಂದು ಬಿಸಿಟ್ಟಿ ಅಪಹಾರ ಮಾಡಿದ್ನಲ್ಲ, ಅದು ಅವ್ ಮಾಡಿ ಒಳ್ಳೇದು ಅಂತ ಕೇಳುದು. ಸರಿ ನೆನಪುಂಟಿ ಇವ್ರಿಗೆ, ಯಾಕೆ ಗೊತ್ತು, ಆ ಸಭೆಯಲ್ಲಿ ಆ ಕ್ಷಣದಲ್ಲಿ ಸಿಡಿದು ನಿಂತವನು ಮಾತ್ರ. ಹೌದು, ಯಾವ್ದು ನೆನಪಾಗ್ಲಿಲ್ಲ ಆಗ. ಸರಿ ನೆನಪುಂಟು ಆ ಪ್ರಕರಣ. ಹೌದ ಅಲ್ವಾ. ಅಷ್ಟೇ ಅಲ್ಲದೆ ಭೀಮಸೇನನು ಉಣ್ಣುವಂತ ಒಂದು ಅನ್ನಕ್ಕೆ ವಿಷವನ್ನ ಇಟ್ಟು ಅವನನ್ನ ಕೊಲ್ಲಲು ಪ್ರಯತ್ನಿಸಿದವರು ಯಾರು ಕೇಳಿದ್ರೆ ಈ ಕೌರವನೇ ಅಲ್ವಾ. ಅಷ್ಟೇ ಅಲ್ಲದೆ ನಿಮ್ಮ 5 ಸಜೀವವಾಗಿ ಸುಡಬೇಕು ಎಂಬ ಕಾರಣಕ್ಕಾಗಿ ಅರಗಿನ ಮನೆಯನ್ನ ನಿರ್ಮಿಸಿ ಅಲ್ಲಿ ನಿಮ್ಮನ್ನ ಸುಡಬೇಕು ಎಂಬ ಕಾರಣಕ್ಕಾಗಿ ಹೊಂಚು ಹಾಕಿ ಕುಳಿತವನು ಅದು ಈ ಕೌರವನೇ ಅಲ್ವಾ. ಅದೆಲ್ಲ ಎಲ್ಲ ನೆನಪಿಲ್ಲ ಅವನಿಗೆ. ಅರಗಿನ ಹೆಚ್ಚಿಟ್ಟಂತ ಹೊತ್ತಿನಲ್ಲಿ ಬದುಕಿಸಿದವ ನಾನು ಇಟ್ಟದ್ದು ನನಗಲ್ವಾ. ಕಷ್ಟದ ಕಾಲದಲ್ಲಿ ಕೆಲವಷ್ಟನ್ನ ಕಾಪಾಡಿದ ಪುಣ್ಯಾತ್ಮ ಇದ್ದಪುಂಟು. ಅದೆಲ್ಲ ನಿನಗೆ ಸರಿ ಆಗ್ಲಿಕ್ಕೆ ಯಾಕೆ, ಧರ್ಮದ ನೆನೆಯಲ್ಲಿ ನೀನ್ ನೆಲೆಯುವನಲ್ವಾ. ಹೌದ, ಹಾಗಾಗಿ ಆತನು ವಧಾರ್ಯ ಎನ್ನುವುದಾಗಿ ನನ್ನ ಅಭಿಪ್ರಾಯ. ದೇವ ಆತನು ಶಿಕ್ಷೆಗೆ ಯೋಚ್ಯನಾಗಿದ್ದಾನೆ, ಅವನನ್ನ ಕೊಲ್ಲುವುದೇ ಸೂಕ್ತ ಎನ್ನುವುದಾಗಿ ನೀವು ಹೇಳ್ತಾ ಇದ್ದೀರಾ. ಹೌದು ದೇವ, ಅವನು ಅನ್ಯನಲ್ವಲ್ಲ, ಅನ್ಯಾನಿಯಾಗಿದ್ದಾನೆ. ಬಂಧುಗಳನ್ನ ಕೊಲ್ಲುವುದು ಸೂಕ್ತವಾದಿತೆ. ಹಾಗಾದ್ರೆ ಬಂಧುಗಳನ್ನ ಕೊಂದವರು ಯಾರಾದರೂ ಇದ್ದಾರೆಯೇ? ಧರ್ಮ ಏನ್ ಹೇಳ್ತದೆ ಪ್ರಶ್ನೆ ಅಂತ ಅಲ್ವಾ. ಅಲ್ವೇ ಅಲ್ಲ, ಧರ್ಮ ಏನ್ ಹೇಳ್ತದೆ, ಏನು ಇನ್ನೊಬ್ಬರ ಮನೆಗೆ ಬೆಂಕಿ ಹಚ್ಚಿದವರನ್ನ, ಇನ್ನೊಬ್ಬರ ಅನ್ನಕ್ಕೆ ವಿಷವಿಟ್ಟವರನ್ನ, ಇನ್ನೊಬ್ಬರ ಆಸ್ತಿಯನ್ನ ಕಬಳಿಸಿದವರನ್ನ, ಅಷ್ಟೇ ಅಲ್ಲದೆ ಮಾನವಂತೆಯಾಗಿರುವಂತ ಇನ್ನೋರ್ವ ಹೆಂಡತಿಯ ಮೇಲೆ ಕೈ ಮಾಡಿದವರನ್ನ ಕೊಲ್ಲಬೇಕು ಎನ್ನುವುದಾಗಿ ಶಾಸ್ತ್ರ ಹೇಳ್ತದೆ. ಇಷ್ಟರಲ್ಲಿ ಯಾವುದೇ ಒಂದು ಕಾರ್ಯ ಒಬ್ಬ ಆತ ಮಾಡಿರಲಿ, ಅವನು ಉದಾಹರಣೆ. ಒಂದು ಮಾಡಿದ್ದಲ್ಲ, ಎಲ್ಲವೂ ಮಾಡಿದ್ದಾನೆ ಅಂತ ಹೇಳು. ಎಲ್ಲವೂ ಇದರಲ್ಲೇ ಉಂಟು. ಕೆಲವರು ಸಾಮಾನ್ಯದವರಲ್ಲ ತಪ್ಪು ಮಾಡಿದ್ದಾರೆ ಅಂತ ಆದ್ರೆ ಅವರು ಹುಡುಕಿ ಹೇಳಬಹುದು. ಇವನ ಹಾಗಲ್ಲ, ಎಲ್ಲವೂ ತಪ್ಪೇ ದೇವ. ಅದಲ್ಲದೆ ಮೇಲಾಗಿ ಮತ್ತೆ ಕೇಳುವುದು ಅವ್ ಬಂಧು ಎನ್ನುವುದಾಗಿ. ಬಂಧುವನ್ನ ಕೊಂದವರು ಯಾರಿದ್ದಾರೆ? ಯಮದಾಸನು ಹೊರಟನು, ನೀತಿಯ ದೇವನು
ಇಷ್ಟೆಲ್ಲ ಕಾರ್ಯ ತಪ್ಪು ಮಾಡಿದ್ದಾರೆ ಅಂತ. ಆದ್ರೂ ನಿನ್ನಲ್ಲಿ ಒಂದು ಭಾವ, ಬಂಧು ಎನ್ನುವುದಾಗಿ. ಹೌದು, ಅಂತವನನ್ನ ಕೊಲ್ಲುವುದು ಸೂಕ್ತವಲ್ಲ. ಸೂಕ್ತವಲ್ಲ, ಹಿಂದೆ ಯಾರಾದ್ರೂ ಕೊಲ್ಲಿದ್ದಂತಹ ಸಾಕ್ಷಿ ಉಂಟಾ ಎನ್ನುವುದಾಗಿ. ನಿನ್ನಲ್ಲೇ ಪ್ರಶ್ನೆ ಧರ್ಮರಾಯ. ಏನು ಬೇರೆ ಯಾರೋ ಯಾಕೆ ಸಾಕ್ಷಿಯನ್ನು ಹುಡುಕ್ತೀಯ? ಸ್ವತಃ ನಾನೇ ಇಲ್ವಾ? ಏನ್ ಮಾಡಿ ಬಾಲ್ಯದಲ್ಲಿಯೇ ಸೋದರ ಮಾವರಾದಂತಹ ಕೌಂಸರನ್ನ ಕೊಂದಿದವ ನಾನು. ಮತ್ತೆ ಸಾಕ್ಷಿ ಬೇಕು? ಸೋದರ ಮಾವ ತಂದೆ ಸಮಾನ ಅಂತ ಮಾತುಂಟು. ಆದರೂ ಕೊಂದಿದ್ದೇನೆ ಯಾಕೆ? ಆತ ನಡೆಯುವಂತಹ ಮಾರ್ಗ ಅಧರ್ಮದ ಮಾರ್ಗ, ಮಾಡುವಂತಹ ಕಾರ್ಯ ಪಾಪ ಕಾರ್ಯಗಳು. ಪಾಪಿಗಳಿಗೆ ಉಳಿಗಾಲ ಬಹಳಷ್ಟು ಕಾಲ ಇಲ್ಲ. ಹಾಗಾಗಿ ಪಾಪವನ್ನು ಮಾಡಿದವನು ಯಾರೇ ಕೊಂದರು ಅದು ಸರಿ ಎನಿಸಿಕೊಳ್ತದೆ. ಹಾಗಾಗಿ ಈಗಾದ್ರೂ ನಿನ್ನ ಒಂದು ಅನುಮಾನ ಪರಿಹಾರ ಆಯ್ತಾ? ಹೇಗೆ ಪರಿಹಾರ ಆಯ್ತಾ? ತಾನೇ ತನ್ನ ಮಾತೆ ಅಣ್ಣನನ್ನ ಕೊಂದು ಕಳೆದವನು ನಾನು. ಹೌದು ಅನ್ನುವಾಗ ಅನ್ಯ ಸಾಕ್ಷಿ ಹುಡುಕುವುದು ಸೂಕ್ತವಲ್ಲ. ಕೌರವನನ್ನ ಕೊಲ್ಲುವುದು ಸೂಕ್ತ ಎನ್ನುವುದಾಗಿ ಹೇಳ್ತಾ ಇದ್ದೀಯ. ಹೌದು, ಹಾಗಾದ್ರೆ ಹೇಳೋಣ ಎಲ್ಲವರು.